ಸದ್ಗುರುಗಳು ಜಗ್ಗಿ ವಾಸುದೇವನ್ ವ್ಯಕ್ತಿ ತನ್ನನ್ನು ಸದ್ಗುರು ಅಂತ ಕರೆಸ್ಕೊಳ್ತಾ ಇದ್ದಾನೆ ಇದೇ ರೀತಿಯಲ್ಲಿ ಇನ್ನೊಬ್ಬರು ಡಾಕ್ಟ್ರ್ ಅಂತ ತಮ್ಮನ್ನು ಕರೆಸ್ಕೊಳ್ಳುವವರು ಯಾವುದೋ ಒಂದು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಅಂತೆ ಎಮ್ ಡಿ ಮಾಡಿದಾರಂತೆ ಇವರೆಲ್ಲ ಸಾಕಷ್ಟು ಬೊಗಳೆಗಳನ್ನು ಬಿಟ್ಟಿದ್ದಾರೆ ಏನೆಂದರೆ ಚಂದ್ರಗ್ರಹಣದ ಹೊತ್ತಲ್ಲಿ ಡೈಜೆಷನ್ ಇಂಪೇರ್ ಆಗುತ್ತಂತೆ ಯಾವ ಸ್ಟೇಜಲ್ಲಿ ಇಂಪೇರ್ ಆಗುತ್ತೆ ಸ್ವಾಮಿ ಬಾಯಿನಲ್ಲ ಹೊಟ್ಟೆನಲ್ಲ ಇಂಟ್ರಸ್ ಯಾವ ಎನ್ಝೈಮ್ ಕೆಲಸ ಮಾಡೋದಿಲ್ಲ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆ್ಯಸಿಡ್ ಸಿಕ್ರಿಷನ್ ಆಗೋದಿಲ್ವ ಪೆಪ್ಸಿನ್ ಆ್ಯಕ್ಟಿವೇಟ್ ಆಗೋದಿಲ್ವಾ ಇಲ್ಲವಾ ಗ್ಯಾಸ್ಟ್ರಿಕ್ ಮೊಟಿಲಿಟಿ ಕಮ್ಮಿ ಆಗ್ತದ ಇಪ್ಪತ್ತೆಂಟು ದಿನಗಳಲ್ಲಿ ನಡೆಯುವ ಚೇಂಜಸ್ಸು ಈ ಕೆಲವೇ ಗಂಟೆಗಳೊಳಗೆ ನಡೀತದಂತೆ ಯಾವ ಎವಿಡೆನ್ಸು ಬೇಡ ಸುಮ್ಮನೆ ಬೊಗಳೆ ಹೇಳ್ಕೊಂಡು ಹೋದ್ರೆ ಆಯ್ತು ನಮ್ಮ ಜನಗಳು ನಂಬ್ತಾರೆ ಯಾಕೆಂದರೆ ಇವರುಗಳಿಗೆಲ್ಲ ಉದ್ದ ಗಡ್ಡೆ ಇದೆ ಆ ಥರ ಡ್ರೆಸ್ ಇದೆ ಈ ಬೊಗಳೆಯನ್ನು ಬಾಯಿ ತೆರೆದು ಬಿಟ್ಟು ಕೇಳೋ ಭಕ್ತ ವೃಂದಗಳಿದ್ದಾರೆ ಇಷ್ಟೇ ಇವರು ಮಾಡಿದ ಎಕ್ಸ್ಪೆರಿಮೆಂಟ್ ನೋಡಿ ಒಂದು ರೈಸ್ ತಗೊಂಡ್ರು ಈ ರೈಸ್ ಮೇಲೆ ಒಂದು ರುದ್ರಾಕ್ಷ ಮಾಲೆಯನ್ನು ಇಟ್ಕೊಂಡ್ರು ಈ ರುದ್ರಾಕ್ಷ ಮಾಲೆ ಫಸ್ಟಿಗೆ ಹಿಂಗೆ ನಿಂತ್ಕೊಂಡಿತಂತೆ ಯಾಕೆಂದರೆ ಆ ಕಡೆ ಈ ಕಡೆ ಇಲ್ಲ ಗ್ಯಾಸ್ ಸೋಸೋ ಅಂಥೇಳಿ ಆಮೇಲೆ ನೆಕ್ಸ್ಟು ಅದು ಕ್ಲಾಕ್ ವೈಸ್ ತಿರ್ಗೋದಕ್ಕೆ ಶುರು ಆಯ್ತಂತೆ ಯಾಕೆ ಅದು ಉತ್ತಮವಾಗಿದೆ ಅಂತ ತೋರಿಸೋದಕ್ಕೆ ಹಿಂಗೆ ತಿರುಗಿತು ಕ್ಲಾಕ್ ವೈಸ್ ಆಮೇಲೆ ಸ್ವಲ್ಪ ಇಪ್ಪತ್ತೈದು ನಿಮಿಷದ ಮೇಲೆ ನೋಡಿದರು ಹಿಂಗೇ ನಿಂತ್ಕೊಂಡಿತು ಸೊ ಅದು ಸೋಸು ಅಂತ ಹೇಳಿದರು ಆಮೇಲೆ ಅದು ಆ್ಯಂಟಿ ಕ್ಲಾಕ್ ವೈಸ್ ತಿರುಗೋದಕ್ಕೆ ಶುರು ಆಯ್ತಂತೆ ಆ್ಯಂಟಿ ಕ್ಲಾಕ್ ವೈಸ್ ಸೊ ಅದು ತಾಮಸಿಕ ಆಯಿತು ಅಂತ ಹೇಳಿದರು ಜನಗಳೆಲ್ಲ ಇದನ್ನು ರುದ್ರಾಕ್ಷ ಟೆಸ್ಟು ಆಹಾರ ಹೆಂಗಿದೆ ಅಂತ ನೋಡೋದಕ್ಕೆ ಮಾಡಿದಾತ ಜಗ್ಗಿ ವಾಸುದೇವ್ ಇದನ್ನೆಲ್ಲ ನೋಡಿ ಕ್ಲ್ಯಾಪ್ ಮಾಡಿದರು ಅವರ ಭಕ್ತರು ಇದು ಹೆಂಗೆ ನಡೆಯಿತು ನನ್ನಲ್ಲಿ ನೀವು ನೋಡಿದಾಗ ಫಿಂಗರ್ ಮೂಮೆಂಟ್ಸ್ ಕಾಣ್ತಾ ಇಲ್ಲ ಇದು ಬೇಕಾದರೆ ಕ್ಲಾಕ್ ವೈಸ್ ತಿರುಗಿಸ್ತೀನಿ ನಾನು ಬೇಕಾದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ತೀನಿ ಬೇಕಾದರೆ ನಿಲ್ಲವಂಗೆ ಮಾಡ್ತೀನಿ ಯಾಕೆ ಫಿಂಗರ್ ಮೂಮೆಂಟ್ಸ್ ಕಾಣ್ತಾ ಇಲ್ಲ ಬಿಕಾಸ್ ಈ ಸ್ಮಾಲ್ ಮೂಮೆಂಟ್ ಆಫ್ ದಿ ಫಿಂಗರ್ಸ್ ಅದಕ್ಕೆ ಐಡಿಯೋ ಮೋಟರ್ ಸೈಕೋ ಮೋಟರ್ ಮೂಮೆಂಟ್ಸ್ ಅಂತ ಹೇಳ್ತಾರೆ ಉದ್ದ ಚೈನಿಂದಾಗಿ ಅದು ಮ್ಯಾಗ್ನಿಫೈ ಆಗ್ತವೆ ಇದೇ ಈ ಜಗ್ಗಿ ವಾಸುದೇವದ ವಿಡಿಯೋ ನೀವು ನೋಡಿದರೆ ಅದರಲ್ಲಿ ಆ ಫಿಂಗರ್ ಮೂಮೆಂಟ್ಸ್ ಕಾಣ್ತದೆ ಇಂಥ ಮನುಷ್ಯರನ್ನು ನೀವು ನಂಬ್ತೀರಾ ಹೊಟ್ಟೆಯಲ್ಲಿ ಇಪ್ಪತ್ತೆಂಟು ದಿನದ ಏಜ್ ಆಗುತ್ತಂತೆ ಅದು ಸಟಲ್ ಏಜಿಂಗ್ ಅಂತೆ ಯಾಕೆಂದರೆ ಡೈರೆಕ್ಟ್ ಏಜಿಂಗ್ ಅಂತ ಹೇಳಿದರೆ ಇಪ್ಪತ್ತೆಂಟು ದಿನ ಇಟ್ಟ ಸಾಂಬಾರನ್ನು ವಾಸನೆ ಹೊಡೀಬೇಕಾಗಿತ್ತು ಕೊಳ್ತು ಅದಕ್ಕೆ ಸಟಲ್ ಏಜಿಂಗು ಅದರ ಮೇಲೆ ಲಿಮಿಟೇಷನ್ಸ್ ಆಫ್ ಫಿಸಿಕಲ್ ಸೈನ್ಸಸ್ ಅಂತೆ ಸ್ವಾಮಿ ನಿಮಗೆ ವಿಡಿಯೋದಲ್ಲಿ ಮಾತಾಡೋದಕ್ಕೆ ನಿಮ್ಮ ಬೊಗಳೆಯನ್ನು ಮೈಕಲ್ಲಿ ಹೇಳೋದಕ್ಕೆ ನಿಮಗೆ ಫಿಸಿಕಲ್ ಸೈನ್ಸಸ್ ಬೇಕು ಆದರೆ ಅವುಗಳಿಗೆ ಲಿಮಿಟೇಷನ್ ಇದೆಯಂತೆ ಆ್ಯಂಡ್ ಲಿವರ್ ಆ್ಯಂಡ್ ಹಾರ್ಟ್ ಆ್ಯಂಡ್ ಎವ್ರಿಥಿಂಗ್ ಈಸ್ ರಿಪ್ಲೇಸಬಲ್ ಬ್ರೈನ್ ಆ ಬ್ರೈನ್ ರಿಪ್ಲೇಸಬಲ್ ಇದ್ದರೆ ನಿಮ್ಮಂಥ ಕೊಳೆತ ಬ್ರೈನ್ಗಳನ್ನು ರಿಪ್ಲೇಸ್ ಮಾಡಬೇಕು ಜನಗಳನ್ನು ಮಿಸ್ಲೀಡ್ ಮಾಡಬೇಡಿ ಸೂಡೋ ಸೈನ್ಸ್ ಮಾತಾಡಬೇಡಿ ಎವಿಡೆನ್ಸ್ ಇದ್ದರೆ ತೋರಿಸಿ ಲೂನರ್ ಎಕ್ಲಿಪ್ಸ್ ಈಸ್ ಎ ಪರ್ಫೆಕ್ಟ್ಲಿ ನ್ಯಾಚುರಲ್ ಫೆನೋಮೆನನ್ ಏನೂ ಆಗೋದಿಲ್ಲ ಹೊಟ್ಟೆಯಲ್ಲಿದ್ದ ಆಹಾರಕ್ಕೂ ಏನೂ ಆಗೋದಿಲ್ಲ ಹೊರಗೆ ಇಟ್ಟ ಆಹಾರಕ್ಕೂ ಆಗೋದಿಲ್ಲ ಆ ಟೈಮ್ ಇಂಟರ್ವ್ಯೂಲಲ್ಲಿ ಏನಾಗುತ್ತೆ ಅಷ್ಟೇ ಆಗುತ್ತೆ ಜನಗಳೇ ಇಂಥ ಬೊಗಳೆಗಳನ್ನು ಕೇಳಿ ನಿಮ್ಮ ತಲೆ ಕೆಡಿಸ್ಕೊಳ್ಬೇಡಿ ಸ್ವಲ್ಪನಾದರೂ ಯೋಚನೆ ಮಾಡಿ ಇದಕ್ಕೆ ಎವಿಡೆನ್ಸ್ ಇದೆಯಾ ಅಂತ ಕೇಳಿ